नमस्कार नोड़ता ऐशिया नट सुवर्ण न्यूज नानु अरुण फुगार इन्नेनु केलवे क्षण बल्लारी जैल दर्शन रिलीज आगता बरोबरी 131 दिन नंतरदल्ली किलिंग स्टार गे बिडुगडे भाग्य मोदल बारिगे सिक्ता बल्लारी जैल के आगमिसिदारे सुशांत नायडु बल्लारिया जैल के जामीन आदेश प्रतियन्न सुशांत नायडु तेगेदुकोंडु बंदिद्दारे ಮತ್ತೊಂದು ಕಡೆ ಜೈಲು ಅಧಿಕಾರಿಗಳಿಂದ ದರ್ಶನ ಬಿಡುಗಡೆಯ ಪ್ರಕ್ರಿಯೆ ಶುರುವಾಗಿದೆ ಈ ಒಂದು ಆದೇಶ ಪ್ರತಿ ಯಾವಾಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಅಧಿಕಾರಿಗಳ ಕೈಗೆ ಸಿಗುತ್ತೆ ಈಗ ಪ್ರಕ್ರಿಯೆ ಕೂಡ ಶುರುವಾಗಿದೆ ಬಿಡುಗಡೆ ಪ್ರಕ್ರಿಯೆ ದರ್ಶನ್ಗೆ ಶ್ಯೂರಿಟಿಯನ್ನು ಕೊಡಲಾಗಿದೆ ಇಬ್ಬರಿಂದ ದರ್ಶನ್ ಸಹೋದರ ದಿನಕರ್ ತುಗುದೀಪ್ ದರ್ಶನ್ ಆಪ್ತ ನಟ ಧನ್ವೀರ್ ಇಬ್ಬರ ಶ್ಯೂರಿಟಿ ಕೂಡ ನೀಡಲಾಗಿದೆ सुशांत नायडू जैल के जामीन आदेश प्रतियन तेजे क्षण दर्शन बिगड़े प्रक्रिया मुक्त आगते प्रक्रिया नड़ीता है क्षण जैल रिलीज आगल किलिंग स्टार दर्शन हाईकोर्ट आदेश मेरे सीसीएच कोर्ट आदेश प्रतियन बल्लारी सेंट्रल जेल के रवाने लगे ಆವೊಂದು ಆದೇಶದ ಪ್ರತಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಅಧಿಕಾರಿಗಳಿಗೆ ತಲುಪಿದೆ ಆದೇಶದ ಪ್ರತಿ ಜೈಲು ಅಧಿಕಾರಿಗಳಿಗೆ ತಲುಪಿದ ನಂತರದಲ್ಲಿ ಅಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳು ನಡೆಯಬೇಕಾಗಿದೆ ಆ ಪ್ರಕ್ರಿಯೆಗಳು ನೆರವೇರಿದ ನಂತರದಲ್ಲಿ ದರ್ಶನ್ ಅನ್ನು ರಿಲೀಸ್ ಮಾಡಲಾಗುತ್ತೆ ಷರತ್ತುಬದ್ಧ ಮಧ್ಯಂತರ ಜಾಮೀನು ಮಂಜೂರಾಗಿ ಹೈಕೋರ್ಟ್ ಆ ಷರತ್ತುಗಳನ್ನು ಕೂಡ ನಾವಿಗಾಗ್ಲೇ ನೋಡಿದೀವಿ ಯಾವ ಯಾವ ಷರತ್ತುಗಳನ್ನು ವಿಧಿಸಲಾಗಿದೆ ದರ್ಶನ್ಗೆ ಅಂತ ಬೆಂಗಳೂರನ್ನ ಬಿಟ್ಟು ದರ್ಶನ್ ಎಲ್ಲಿ ಕೂಡ ಹೋಗುವಂತಿಲ್ಲ ಬೆಂಗಳೂರಲ್ಲಿ ದರ್ಶನ್ ಚೂಸ್ ಮಾಡಿದಂತ ಅಂದ್ರೆ ಆಯ್ಕೆ ಮಾಡಿಕೊಂಡಂತ ಆಸ್ಪತ್ರೆಯಲ್ಲಿನೇ ಚಿಕಿತ್ಸೆಯನ್ನ ಪಡೆಯಬಹುದಾದಂತ ಅವಕಾಶವನ್ನ ನೀಡಲಾಗಿದೆ ಆ ಷರತ್ತು ಇದರ ಜೊತೆಗೆ ಫ್ಲೈಟ್ ರಿಸ್ಕ್ ಗಾಗಿ आरोपी स्थानदल्ली व्यक्ति बेल सिक्कागा बेरे बेरे देश परारियागुवंता साध्यते कोर्ट आदेश मेरे सूचने मेरे पासपोर्ट सरेंडर कूड़ा दर्शन पर वकील दर्शन पासपोर्ट कोर्ट के सरेंडर आरु वारगळ नंतरदल्ली अंद्रे 45 दिनगळ नंतरदल्ली मत्ते जैलिगे वापस बरबेकु ಇದು ಹೈಕೋರ್ಟ್ ಕೊಟ್ಟಂತ ಷರತ್ತುಬದ್ಧ ಜಾಮೀನು ಪ್ರತಿ ಆದೇಶ ಜಾಮೀನಿನ ಆದೇಶ ನಲವತ್ತೈದು ದಿನಗಳ ಕಾಲ ಅಂದ್ರೆ ಆರು ವಾರಗಳ ಕಾಲ ಈ ಷರತ್ತುಗಳಿಗೆ ಅನುಗುಣವಾಗಿ ದರ್ಶನ ಇರಬೇಕಾಗುತ್ತೆ ಜೈಲು ಅಧಿಕಾರಿಗಳಿಂದ ದರ್ಶನ ಬಿಡುಗಡೆ ಪ್ರಕ್ರಿಯೆ ಆರಂಭ ಆಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಹೈಕೋರ್ಟ್ ಆದೇಶದ ಪ್ರತಿ ಮಧ್ಯಂತರ ಜಾಮೀನು ಆದೇಶದ ಪ್ರತಿ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ತೆಗೆದುಕೊಂಡು ಬರಲಾಗಿದೆ ಸುಶಾಂತ್ ನಾಯ್ಡು ತೆಗೆದುಕೊಂಡು ಬಂದಿದ್ದಾರೆ ಅದನ್ನ ಈಗ ಈ ಪ್ರತಿ ಸಿಕ್ಕ ನಂತರದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಅಧಿಕಾರಿಗಳು ನೆರವೇರಿಸಬೇಕಾದಂತ ಒಂದಿಷ್ಟು ಪ್ರಕ್ರಿಯೆಗಳೇನ ಇರುತ್ತೆ ಜೈಲಲ್ಲಿ ಇರುವಂತ ಪ್ರಕ್ರಿಯೆಗಳು ಆ ಪ್ರಕ್ರಿಯೆಗಳನ್ನು ಮಾಡಲಾಗ್ತಾ ಇದೆ ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಿಂದ ದರ್ಶನ್ ಹೊರಗೆ ಬರ್ತಾ ರಿಲೀಸ್ ಆಗ್ತಾ ಇಲ್ಲಿಂದ ನೇರವಾಗಿ ದರ್ಶನ್ ಬೆಂಗಳೂರಿಗೆ ಬರಬೇಕಾಗುತ್ತೆ ಯಾಕಂದ್ರೆ ಹೈಕೋರ್ಟ್ ಆದೇಶ ಇರುವಂತದ್ದು ಷರತ್ತು ಇರುವಂತದ್ದು ಆದೇಶದಲ್ಲಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಆ ನರಸಿಂಹಮೂರ್ತಿ ಕೆಲವೇ ಕ್ಷಣದಲ್ಲಿ ದರ್ಶನ್ ಹೊರಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ ಆ ಆದೇಶದ ಪ್ರತಿ ಕೂಡ ಈಗ ಸೆಂಟ್ರಲ್ ಜೈಲ್ನ ಅಧಿಕಾರಿಗಳ ಕೈಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಎಷ್ಟು ಹೊತ್ತು ಆಗಬಹುದು ಅಂತ ಅನ್ಸುತ್ತೆ ಅರುಣ್ ಈಗಾಗಲೇ ಹೇಳಿದಂತೆ ಜೈಲಿನ ಏನು ಸುಪ್ರೀಂ ಆಗಿರತಕ್ಕಂತ ಲತಾ ಅವರು ಸುವರ್ಣ ನ್ಯೂಸ್ಗೆ ಒಂದು ಸ್ಪಷ್ಟನೆ ನೀಡಿದ್ದಾರೆ ಇದೀಗ ತಾನೇ ಜಸ್ಟ್ ಮೇಲ್ ಬಂದು ತಲುಪಿದೆ ಇನ್ನೊಂದು ಅರ್ಧ ಮುಕ್ಕಾಲ ಗಂಟೆ ಒಂದಷ್ಟು ಪ್ರೊಸೆಸಿಂಗ್ ಇರ್ತದೆ ಆ ಎಲ್ಲ ಪ್ರೊಸೆಸಿಂಗ್ ಆದ ಬಳಿಕ ದರ್ಶನ್ ಅವರನ್ನು ಹೊರಗಡೆ ಕಳಿಸಲಾಗುತ್ತೆ ಅನ್ನೋ ಸ್ಪಷ್ಟವಾದಂತಹ ಮಾಹಿತಿಯನ್ನು ಜೈಲಿನ ಸುಪ್ರೀಂ ಅವರು ನೀಡಿದ್ದಾರೆ ಅರುಣ್ ಈಗಾಗಲೇ ಹೇಳಿದಂತೆ ಮಧ್ಯಾಹ್ನ 3-4 ಗಂಟೆಯಿಂದ ಕೂಡ ಮೇಲ್ ಕಳಿಸಲಾಗಿದೆ ಬಂದಿಲ್ಲ ಅಂತಕ್ಕಂತ ಒಂದು ಪ್ರೆಷರ್ಸ್ ಇತ್ತು ಆದ್ರೆ ಈಗ ಅಧಿಕೃತವಾಗಿ ಜೈಲಿನ ಸುಪ್ರೀಂ ಅವರು ಮೇಲ್ ಬಂದಿದೆ ಒಂದಷ್ಟು ಟೆಕ್ನಿಕಲ್ ಪ್ರೊಸೆಸ್ ಇರ್ತದೆ ಅವೆಲ್ಲವನ್ನು ಮುಗಿಸ್ತೇವೆ ಇನ್ನೊಂದು ಅರ್ಧ ಗಂಟೆ 5:30 ಅಥವಾ 6 ಗಂಟೆ ಒಳಗಡೆ
ದರ್ಶನ್ ಅವರನ್ನು ಹೊರಗಡೆ ಕಳಿಸತಕ್ಕಂತ ಕೆಲಸವನ್ನು ಮಾಡಲಾಗುತ್ತಿದೆ ಅನ್ನುವಂತ ಮಾಹಿತಿ ಇದೀಗ ನೀಡಿದ್ದಾರೆ. ಇನ್ನು ಇದರ ಜೊತೆಗೆ ಅಂತಂದ್ರೆ ದರ್ಶನ್ ಅವರ ಆಪ್ತರಾಗಿರ್ತಕ್ಕಂತ ಸುಶಾಂತ್ ನಾಯ್ಡು ಸೇರಿದಂತೆ ಒಂದಷ್ಟು ಕೆಲ ಆಪ್ತರು ಈಗಾಗಲೇ ಜೈಲ್ ಬಳಿ ಬಂದಿದ್ದಾರೆ. ದರ್ಶನ್ ಅವರಿಗಾಗಿ ಒಂದಷ್ಟು ವೆಹಿಕಲ್ ಗಳನ್ನು ತರಲಿದ್ದಾರೆ. ಯಾವಾಗ ಜೈಲಿಂದ ಒಂದು ಗ್ರೀನ್ ಸಿಗ್ನಲ್ ಬರುತ್ತೆ ಹೊರಗಡೆ ಇರತಕ್ಕಂತ ಅವ್ರ ಗಾಡಿಗಳ ನೇರವಾಗಿ ಜೈಲಿನ ಮುಂಭಾಗದಲ್ಲಿ ಬರ್ತವೆ. ಇಲ್ಲಿಂದ ಅವರು ಏನು ನೇರವಾಗಿ ಬೆಂಗಳೂರಿಗೆ ತೆರಳತಕ್ಕಂತ ಸಾಧ್ಯತೆ ಇದೆ. ಯಾಕಂದ್ರೆ ಜೈಲ್ ಕೋರ್ಟಿನ ನಿಯಮದ ಪ್ರಕಾರ ಅವರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅನ್ನೋಂತ ಒಂದು ಕಂಡೀಷನ್ ಹಾಕಿರ್ತಕ್ಕಂತ ಹಿನ್ನೆಲೆಯಲ್ಲಿ ನೇರವಾಗಿ ಬಳ್ಳಾರಿಯಿಂದ ಎರಡು ಮಾರ್ಗಗಳಿದೆ. ಬಳ್ಳಾರಿಯಿಂದ ಬೆಂಗಳೂರು ಹೋಗೋದಕ್ಕೆ ಎರಡು ಮಾರ್ಗಗಳಿದ್ದಾವೆ. ಯಾವ ಮಾರ್ಗ ಆಯ್ಕೆ ಮಾಡ್ಕೊಂಡು ಬೆಂಗಳೂರು ತಲುಪ್ತಾರೆ ಅನ್ನೋಂಥದ್ದು ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ. ಒಂದು ಚಳ್ಳಕೇರಿ ಮಾರ್ಗವಾಗಿ ತುಮಕೂರು ಮೂಲಕ ಬೆಂಗಳೂರು ತಲುಪೋದಾಗಿದೆ. ಮತ್ತೊಂದು ಆಂಧ್ರದ ಅನಂತಪುರ ಮೂಲಕ ಚಿಕ್ಕಬಳ್ಳಾಪುರ ಹೈವೇ ಮೂಲಕ ಏನು ನೇರವಾಗಿ ಬೆಂಗಳೂರು ತಲುಪ್ತಕ್ಕಂತ ಸಾಧ್ಯತೆ ಇದೆ. ಆದ್ರೆ ಯಾವ ರಸ್ತೆಯ ಮೂಲಕ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ದರ್ಶನ್ ಆಪ್ತರು ಮತ್ತು ಕುಟುಂಬಸ್ಥರು ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅರುಣ್. ಓಕೆ ನರಸಿಂಹಮೂರ್ತಿ, ಈಗ ವಾಟ್ ಎಕ್ಸಾಕ್ಟ್ ಟೈಮ್ ಸಿಗ್ತಾ ಇದೆ ನಿಮಗೆ? ಈಗ ಏನ್ ಮಾಹಿತಿ ಸಿಗ್ತಾ ಇದೆ ಹೊರಗೆ ಯಾವಾಗ ಬರ್ತಾರೆ ಅಂತ? ಅಂದ್ರೆ ಪ್ರಕ್ರಿಯೆಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಅರುಣ್, ಈಗಾಗಲೇ ಜೈಲಿನ ಅಧಿಕಾರಿಗಳು ನೀಡತಕ್ಕಂತ ಮಾಹಿತಿ ಮೇರೆಗೆ ಇದೀಗ ಮೇಲಂತೂ ಬಂದಿದೆ. ಆ ವಾತಾವರಣ ನೋಡಿದ್ರೆ ಸುತ್ತಮುತ್ತಲು ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಜೈಲಿಗೆ ಬರ್ತಕ್ಕಂತ ಮತ್ತು ಹೋಗ್ತಕ್ಕಂತ ಎರಡು ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ಸಾಕಷ್ಟು ಹೆಚ್ಚುವರಿ ಪೊಲೀಸರನ್ನು ಮತ್ತು ಬ್ಯಾರಿಕ್ಗಳನ್ನು ಹಾಕಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿದ್ರೆ ಇನ್ನೊಂದು ಅರ್ಧ ಗಂಟೆ 5:30 ಅಥವಾ 5:45 ವೇಳೆಗೆ ಆ ದರ್ಶನ್ ಅವರನ್ನ ಬಿಡುಗಡೆ ಆಗ್ತಕ್ಕಂತ ಸಾಧ್ಯತೆ ಇದೆ. ಒಂದಷ್ಟು ಟೆಕ್ನಿಕಲ್ ಫಾರ್ಮಾಲಿಟೀಸ್ ಏನಿರ್ತವೆ, ಒಂದಷ್ಟು ಕಾಪಿಗಳಿಗೆ ಸಹಿಯನ್ನು ತೆಗೆದುಕೊಳ್ತಕ್ಕಂತ ಸಹಿಯನ್ನು ಕೂಡ ತೆಗೆದುಕೊಳ್ಳಬೇಕಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ ಮುಗಿದ ತಕ್ಷಣ ಕಳಿಸ್ತೇವೆ ಅನ್ನೋಂತ ಮಾತನ್ನು ಕೂಡ ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇದೆಲ್ಲ ಮುಗಿಯೋದಕ್ಕೆ ಒಂದು ಅರ್ಧ ಮುಕ್ಕಾಲ್ ತಾಸಾಗ್ಬೋದು. 5:30 ಅಥವಾ 5:45ಕ್ಕೆ ಹೊರಗೆ ಬರ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ ಅರುಣ್. ಓಕೆ ನರಸಿಂಹಮೂರ್ತಿ, ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಎರಡು ವೇಗಳಿರುವಂತದ್ದು, ಬೈ ರೋಡ್ ಮೂಲಕವಾಗಿನೇ ದರ್ಶನ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬೆಳಿಗ್ಗೆಯಿಂದ ಅವರ ಅಭಿಮಾನಿಗಳು ಆ ಭಾಗದಲ್ಲಿ ದುರ್ಗಮ್ಮ ಟೆಂಪಲ್ ಆಗಿರಬಹುದು ಅಥವಾ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಸುಮಾರು ಜನ ಸೇರ್ಕೊಂಡಿದ್ದಾರೆ. ಕ್ರೌಡ್ ಸೇರೋ ಸಾಧ್ಯತೆ ಇರುತ್ತೆ ದರ್ಶನ್ ಯಾವಾಗ ಹೊರಗೆ ಬರ್ತಾರೆ ಆಗ. ಸೊ ಹಾಗಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ದರ್ಶನ್ ವೆಹಿಕಲ್ ಅನ್ನ ಚೇಸ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಹೌದು ಅರುಣ್, ಈಗಾಗಲೇ ಹೇಳಿದಂತೆ ಏನು ದರ್ಶನ್ ಅವರ ಅಭಿಮಾನಿಗಳು ಬೆಳಿಗ್ಗೆಯಿಂದ ಕೂಡ ಏನು ಜೈಲಿನ ಮುಂಭಾಗದಲ್ಲಿ ಬರ್ತಕ್ಕಂಥದ್ದು ಹೆಚ್ಚಾಗಿತ್ತು. ಹಾಗಾಗಿ ಆರಂಭದಲ್ಲೇ ಎಚ್ಚಿಕೊಂಡಂತ ಏನು ಪೊಲೀಸರೆಂದರೆ ಬೆಳಗ್ಗೆಯಿಂದ ಕೂಡ ಬಳ್ಳಾರಿ ಜೈಲಿಗೆ ಬರ್ತಕ್ಕಂತ ಎರಡು ಮಾರ್ಗವನ್ನು ಏನು ಬ್ಲಾಕ್ ಮಾಡುವ ಮೂಲಕ ಸಾರ್ವಜನಿಕರ ಸಂಚಾರಕ್ಕೆ ಇವತ್ತೊಂದು ದಿನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿತ್ತು. ಕೇವಲ ಜೈಲಿಗೆ ಅನಿವಾರ್ಯ ಪ್ರಸಂಗಗಳಲ್ಲಿ ಮತ್ತು ಬೇರೆ ಕೈದಿಗಳನ್ನೇ ಭೇಟಿ ಮಾಡಲಿಕ್ಕೆ ಯಾರು ಬರ್ತಾರೆ ಅವರಿಗೆ ಮಾತ್ರ ಒಳಗಡೆ ಬರ್ತಕ್ಕಂತ ಅವಕಾಶವನ್ನು ಕೊಡಲಾಗಿತ್ತು. ತದನಂತರ ಇತರೆ ಅಭಿಮಾನಿಗಳಾಗಿರ್ಬೋದು ಸಾರ್ವಜನಿಕರ ಓಡಾಟಕ್ಕೂ ಕೂಡ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇರತಕ್ಕಂಥ ಅಭಿಮಾನಿಗಳು ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿದ್ದು ಒಂದಷ್ಟು ಅಭಿಮಾನಿಗಳು ಮಾತ್ರ ದುರ್ಗಮ್ಮ ದೇವಸ್ಥಾನದಲ್ಲಿ ಒಂದಿಷ್ಟು ಪೂಜೆಯನ್ನು ಮಾಡಿದ್ರು, ಆ ದೀಪವನ್ನು ಹಚ್ಚಿದ್ರು, ದೀಪಾಸ್ ಅಂತಕ್ಕಂಥ ಲೇಬಲ್ ಇಟ್ಟುಕೊಂಡು ಒಂದು ಪ್ರಣತಿಯನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದೆಲ್ಲವನ್ನು ಮಾಡಿ ಎಲ್ಲ ಅಭಿಮಾನಿಗಳು ಈಗಾಗಲೇ ಸಾಕಷ್ಟು ಅಲ್ಲಲ್ಲಿ ತೆದರು ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ದುರ್ಗಮ್ಮ ದೇವಸ್ಥಾನ ಆ ಭಾಗದಲ್ಲಿ ಒಂದಷ್ಟು ಜನ ನಿಂತಿದ್ದಾರೆ. ಅಂದ್ರೆ ವೆಹಿಕಲ್ಸ್ ಹೋಗ್ಬೇಕಾದಾಗ ಒಂದಷ್ಟು ಕೂಗಾಟ ಆಗ್ತಕ್ಕಂಥದ್ದು ಸಾಮಾನ್ಯ, ಒಂದಷ್ಟು ಜೋರಾಗಿ ಕಿರಿಸಬಹುದು. ಆದ್ರೆ ಪೊಲೀಸರು ವೆಹಿಕಲ್ ಹತ್ತಿರ ಬರೋದಕ್ಕೆ ಯಾವುದೇ ರೀತಿಯಂತ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಏನು ಎಲ್ಲಾ ಅಭಿಮಾನಿಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಚದರಿಸಿದ್ದಾರೆ. ಅಲ್ಲಲ್ಲಿ ದುರ್ಗಮ್ಮ ದೇವಸ್ಥಾನ ಸುತ್ತಮುತ್ತ ಇರ್ತಕ್ಕಂಥ ಒಂದಷ್ಟು ಅಭಿಮಾನಿಗಳು ದರ್ಶನ್ ವೆಹಿಕಲ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೂಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅರುಣ್. ಓಕೆ ನರಸಿಂಹಮೂರ್ತಿ, ಈಗ ಯಾವ ವೆಹಿಕಲ್ ಫಿಕ್ಸ್ ಆಗಿದೆ ದರ್ಶನ್ ಬರೋದಕ್ಕೆ? ವಿಜಯಲಕ್ಷ್ಮಿ ಕೂಡ ಅಲ್ಲೇ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ದುರ್ಗಮ್ಮ ಟೆಂಪಲ್ನಲ್ಲಿ ಅವರು ಪೂಜೆ ಸಲ್ಲಿಕೆ ಮಾಡ್ತಾ ಇದ್ರು ಇಷ್ಟೊತ್ತಿನವರೆಗೂ ಕೂಡ. ಸೊ ಹಾಗಾಗಿ ವಿಜಯಲಕ್ಷ್ಮಿ ಇರುವಂತಹ ವೆಹಿಕಲ್ ನಲ್ಲಿನೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾರೆ ದರ್ಶನ್, ಹೇಗೆ? ಹೌದು ಅರುಣ್, ಈಗಾಗಲೇ ಹೇಳಿದಂತೆ ಏನು ರೇಂಜ್ ರೋವರ್ ನ ಅಂದ್ರೆ ಇವ್ರದ್ದು ಯಾರು ಧೀರಜ್ ಸುಶಾಂತ್ ನಾಯ್ಡು ಅವರ ಸಂಬಂಧಿಕರದೊಂದು ಇಲ್ಲಿ ವೆಹಿಕಲ್ ಇದೆ. ಅಂದ್ರೆ ಯಾವುದು ರೇಂಜ್ ರೋವರ್ ಅಂತ ವೆಹಿಕಲ್ ಇತ್ತು, ಇನ್ನೊಂದು ಟೊಯೋಟಾ ಗಾಡಿನೂ ಒಂದಿತ್ತು. ಎರಡು ವೆಹಿಕಲ್ ಗಳು ಅವ್ರ ಹಿಂದೆ ಪ್ರತಿನಿತ್ಯ ಅವರು ಬರ್ತಾ ಇದ್ರು. ಹೀಗಾಗಿ ಯಾವ ವೆಹಿಕಲ್ ಅಲ್ಲಿ ಹೋಗ್ತಾರೆ ಅಂತಕ್ಕದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲದೆ ಇದ್ರು ಕೂಡ ರೇಂಜ್ ರೋವರ್ ಅಲ್ಲೇ ಹೋಗ್ತಾರೆ ಅನ್ನೋಂತ ಮಾಹಿತಿ ಇದೆ ಅರುಣ್. ಓಕೆ ನರಸಿಂಹಮೂರ್ತಿ, ಈಗ ಕ್ರೌಡ್ ಯಾವ ರೀತಿ ಆಗಿದೆ? ಈಗ ಆಲ್ಮೋಸ್ಟ್ ಇನ್ನೊಂದು ಅರ್ಧ ಗಂಟೆ ಅಂತ ನಿಮಗೆ ಮಾಹಿತಿ ಸಿಗ್ತಾ ಇದೆ ಹೇಳ್ತಾ ಇದ್ರೆ. ಸೊ ಹಾಗಾಗಿ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಾರೆ ದರ್ಶನ್ ಯಾವಾಗ ಬರ್ತಾರೆ ಅಂತ. ಸೊ ಅಲ್ಲಿ ಕ್ರೌಡ್ ಯಾವ ರೀತಿ ಆಗಿದೆ? ಅರುಣ್, ಈಗಾಗಲೇ ಹೇಳಿದಂತೆ ಬೆಳಗ್ಗೆ ಸಾಕಷ್ಟು ಅಭಿಮಾನಿಗಳು ಜೈಲಿನ ಸುತ್ತಮುತ್ತ ಬಂದಿದ್ರು. ಏನು ಪೊಲೀಸರು ಆರಂಭದಿಂದಲೂ ಕೂಡ ಅಭಿಮಾನಿಗಳನ್ನ ಚದರಿಸತಕ್ಕಂತ ಕೆಲಸ ಮಾಡಿದ್ರು. ಆದ್ರೆ ಜೈಲಿನ ಮುಂಭಾಗದಲ್ಲಿ ಬರೋದಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂತ ಅಭಿಮಾನಿಗಳು ನೇರವಾಗಿ ದುರ್ಗಮ್ಮ ದೇವಸ್ಥಾನದ ಸೇರಿದ್ದಾರೆ. ಅಲ್ಲೇ ಒಂದಿಷ್ಟು ಪೂಜಾ ಪುನಸ್ಕಾರ ಮಾಡಿದ್ದಾರೆ. ಅಲ್ಲಲ್ಲೇ ಒಂದಷ್ಟು ಚದರಿ ಹೋಗಿರ್ತಕ್ಕಂಥ ಅಭಿಮಾನಿಗಳು ಅಲ್ಲಲ್ಲಿ ಕಾಯ್ತಾ ಇದ್ದಾರೆ. ಅಂದ್ರೆ ಯಾವ ಸಮಯದಲ್ಲಿ ದರ್ಶನ್ ಹೊರಗಡೆ ಬರ್ತಾರೆ, ನಾವು ಅಟ್ಲೀಸ್ಟ್
ಏನು ವೆಹಿಕಲ್ ಅಲ್ಲಿ ಕೂತಾಗ ಕಿಡಿಕೆಯ ಮೂಲಕ ಅದು ಅವರು ನೋಡಬಹುದು ಅನ್ನುವಂತ ಒಂದು ಕಾತರತೆಯಿಂದ ದುರ್ಗಮಡಿ ಅಂಡರ್ ಪಾಸ್ ಅದೆಲ್ಲ ಸುತ್ತಮುತ್ತಲ ಸ್ಥಳದಲ್ಲಿ ಒಂದಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರೆ ಎಲ್ಲಿ ಕೂಡ ಗುಂಪು ಆಗಿರೋದಕ್ಕೆ ಏನು ಪೊಲೀಸರು ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಚದರಿ ಹೋಗಿರ್ತಕ್ಕಂತ ಅಭಿಮಾನಿಗಳು ವೆಹಿಕಲ್ ಬರ್ತಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಜಮಾಯಿಸಿ ಕೂಗ್ತಕ್ಕಂತ ಪ್ರಕ್ರಿಯೆ ಮಾಡತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ಎಲ್ಲ ಡೀಟೇಲ್ಸ್ ಗೆ. ಬಳ್ಳಾರಿ ಜೈಲಿನಿಂದ ದರ್ಶನ್ ನೇರವಾಗಿ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಕೋರ್ಟ್ ಆದೇಶನೇ ಆ ರೀತಿಯಾಗಿದೆ. ಬೆಂಗಳೂರು ಬಿಟ್ಟು ಬೇರೆಲ್ಲೂ ಕೂಡ ದರ್ಶನ್ ಹೋಗುವಂತಿಲ್ಲ. ಕೋರ್ಟ್ನ ಕಠಿಣ ಷರತ್ತು, ಕೋರ್ಟ್ ಕಠಿಣ ಷರತ್ತಿನ ಮೇರೆಗೆ ಬೆಂಗಳೂರಲ್ಲೇ ಚಿಕಿತ್ಸೆನ ಪಡೆದುಕೊಳ್ಳಬೇಕಾಗುತ್ತೆ. ದರ್ಶನ್ ಅವರಿಗೆ ಬೇಕಾದಂತಹ ಆಸ್ಪತ್ರೆಯಲ್ಲಿ, ದರ್ಶನ್ ಇಚ್ಛಿಸುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಯಾವ ಆಸ್ಪತ್ರೆಯನ್ನು ಕೂಡ ದರ್ಶನ್ ಚೂಸ್ ಮಾಡಿಕೊಳ್ಳಬಹುದಾಗಿದೆ. ಈ ರೀತಿಯಾದಂತಹ ಕಠಿಣ ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಇನ್ನು ಜಾಮೀನು ಅವಧಿ ಅಂತ್ಯವಾಗ್ತಾ ಇದ್ದಂತೆ ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು. 45 ದಿನ ನಂತರದಲ್ಲಿ, ಅಂದ್ರೆ 6 ವಾರಗಳ ನಂತರದಲ್ಲಿ ದರ್ಶನ್ ಚಿಕಿತ್ಸೆನ ಪಡೆದುಕೊಂಡು ಮತ್ತೆ ಜೈಲಿಗೆ ಹಾಜರಾಗಬೇಕು, ಕೋರ್ಟ್ಗೆ ಹಾಜರಾಗಬೇಕು. ಅಲ್ಲಿ ಮತ್ತೆ ಪ್ರಕ್ರಿಯೆಗಳು ಮುಂದುವರಿಯಲಿವೆ. ಈಗ 2 ಲಕ್ಷ ಮೌಲ್ಯದ ವೈಯಕ್ತಿಕ ಬಾಂಡ್ ಜೊತೆಗೆ ಇಬ್ಬರ ಶ್ಯೂರಿಟಿಯನ್ನ ಕೊಡಬೇಕು ಕೋರ್ಟ್ಗೆ. ಇದೆಲ್ಲವೂ ಕೂಡ ಷರತ್ತುಬದ್ಧ ಜಾಮೀನು ಆದೇಶದಲ್ಲಿದೆ. ಇನ್ನು ಆಪರೇಷನ್ ಮಾಹಿತಿ ಮತ್ತು ದಿನಾಂಕ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ. ದರ್ಶನ್ಗೆ ಚಿಕಿತ್ಸೆಯ ಸಂದರ್ಭದಲ್ಲಿ ಸರ್ಜರಿ ಅವಶ್ಯಕತೆ ಏನಾದರೂ ಇದ್ರೆ, ಆಪರೇಷನ್ ಮಾಡುವಂತಹ ಸಂದರ್ಭ ಬಂದ್ರೆ ಏನ್ ಆಪರೇಷನ್, ಯಾವ ದಿನ ಆಪರೇಷನ್ ಅನ್ನ ಮಾಡಬೇಕಾಗತ್ತೆ, ಆ ನಿಗದಿಯಾದಂತಹ ದಿನಾಂಕವನ್ನ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ. ಅಂದ್ರೆ ಎಲ್ಲ ಮಾಹಿತಿಯನ್ನ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ. ಇನ್ನು ಇವತ್ತಿನಿಂದ, ಅಂದ್ರೆ ದರ್ಶನ್ ರಿಲೀಸ್ ಆಗಿ ಹೊರಗೆ ಬಂದ ನಂತರದಲ್ಲಿ ಅವರು ನಾಳೆಯಿಂದ ಚಿಕಿತ್ಸೆಗೆ ಏನು ಮುಂದಾಗ್ತಾರೆ ಪಡೆಯೋದಕ್ಕೆ, ನಾಳೆಯಿಂದ ಕಾಲಕಾಲಕ್ಕೆ ಕೋರ್ಟ್ಗೆ ದರ್ಶನ್ ಚಿಕಿತ್ಸೆಯ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಈ ಎಲ್ಲ ಷರತ್ತುಗಳನ್ನ ಕೋರ್ಟ್ ವಿಧಿಸಿ ಮಧ್ಯಂತರ ಜಾಮೀನು ಆದೇಶವನ್ನು ಹೊರಡಿಸಿದೆ. 45 ದಿನಗಳ ಕಾಲ, ಅಂದ್ರೆ 6 ವಾರಗಳ ಕಾಲ ದರ್ಶನ್ ಕೋರ್ಟ್ ಹೊರಡಿಸಿರುವಂತಹ ಆದೇಶ ಏನಿದೆ, ಷರತ್ತುಬದ್ಧ ಜಾಮೀನು ಆದೇಶ, ಆ ಷರತ್ತುಗಳಿಗೆ ಒಳಪಟ್ಟಿರಬೇಕಾಗಿರುತ್ತೆ. ಈ ಷರತ್ತುಗಳನ್ನು ಮೀರಿದ್ರೆ ಕೋರ್ಟ್ನಿಂದ ಕ್ರಮ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕಠಿಣ ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಜಾಮೀನು ಆದೇಶವನ್ನ ಹೈಕೋರ್ಟ್ ಹೊರಡಿಸಿರುವಂತದ್ದು, ಬೆಂಗಳೂರನ್ನ ಬಿಟ್ಟು ದರ್ಶನ್ ಎಲ್ಲಿ ಕೂಡ ಹೋಗುವಂತಿಲ್ಲ, ಬೆಂಗಳೂರಲ್ಲಿಯೇ ಯಾವುದಾದರೂ ಒಂದು ಆಸ್ಪತ್ರೆಯನ್ನ ಚೂಸ್ ಮಾಡಿಕೊಳ್ಬೇಕು, ಆಯ್ಕೆ ಮಾಡಿಕೊಳ್ಬೇಕು, ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಳ್ಬೇಕು. 6 ವಾರಗಳ ನಂತರ ಮತ್ತೆ ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.